ಹೌದು, ಇಲ್ಲಿ ದರ್ಶನ್ ಎನ್ನುವಂತಹ ಹಡಗು ರಕ್ತದ ಮಡುಗಿನಲ್ಲಿ ಮುಳುಗೋದಿಕ್ಕೆ ಕಾರಣ ಆಗಿರುವಂಥದ್ದು ಪವಿತ್ರ. ಹೇಗೆ ಪವಿತ್ರ ಕಾರಣ ಅನ್ನುವಂಥದ್ದು ಕೂಡ ಬಹಳ ಮುಖ್ಯವಾಗಿರುವಂತಹ ಅಂಶ. ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಸಂಬಂಧದ ಉಲ್ಲೇಖ ಆಗಿದೆ. ಇಲ್ಲಿ ಇಬ್ಬರ ಮಧ್ಯೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಒಡನಾಟ ಇರುವಂಥದ್ದು ಕೂಡ ಉಲ್ಲೇಖ ಆಗಿದೆ. ಲಿವಿಂಗ್ ಇನ್ ರಿಲೇಷನ್ಶಿಪ್ನಲ್ಲಿ ಪವಿತ್ರ ಮತ್ತು ದರ್ಶನ್ ಇಬ್ಬರು ಕೂಡ ಜೊತೆಯಾಗಿದ್ರು ಅನ್ನುವಂಥದ್ದು. ಪವಿತ್ರ ಗೌಡ ಬಳಿ 4 ಇನ್ಸ್ಟಾಗ್ರಾಮ್ ಖಾತೆಗಳಿದ್ದಾವೆ. ಕೇವಲ ರೇಣುಕಾಸ್ವಾಮಿ ಮಾತ್ರ ಅಲ್ಲ 4 ಇನ್ಸ್ಟಾಗ್ರಾಮ್ ಖಾತೆ ಹೊಂದಿದ್ದು, ಪವಿತ್ರ ಗೌಡ ಕೂಡ 4 ಇನ್ಸ್ಟಾಗ್ರಾಮ್ ಖಾತೆಗಳನ್ನು ಹೊಂದಿದ್ಲು. 2024 ಫೆಬ್ರವರಿ ತಿಂಗಳಿನಿಂದ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ. ಗೌತಮ್ KS 1990 ಖಾತೆಯಿಂದ ಅಶ್ಲೀಲ ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಂತೆ. ನಿನ್ನ ನಂಬರ್ ಕೊಡು ಅಂತ ಪವಿತ್ರ ಬಳಿ ಕೇಳಿದಂತೆ ರೇಣುಕಾ ಸ್ವಾಮಿ ಅನ್ನುವಂಥದ್ದು. ತನ್ನ ನಂಬರ್ ಅಂತ ಆಕೆ ಏನು ಮಾಡ್ತಾಳೆ, ಪವನ್ನ ನಂಬರನ್ನು ಕೊಡ್ತಾಳೆ. ಹಾಗೆ ಪವನ್ನ ನಂಬರನ್ನು ಕೊಟ್ಟು ಫೋನ್ನಲ್ಲಿ ನಂಬಿಕೆ ಬರುವಂತೆ ಖುದ್ದು ಪವಿತ್ರ ಗೌಡಳೆ ಮಾತನಾಡಿದ್ದಾಳೆ. ಯಾರ ಜೊತೆಗೆ, ರೇಣುಕಾ ಸ್ವಾಮಿ ಜೊತೆಗೆ. ಪವಿತ್ರ ರೀತಿಯಲ್ಲಿ ಚಾಟ್ ಮಾಡಿ ಪವನ್ ಆತನ ವಿಳಾಸವನ್ನು ಸಂಗ್ರಹಿಸ್ತಾನೆ. ಈತನಿಗೆ ಒಂದು ಗತಿ ಕಾಣಿಸೋದಕ್ಕೆ ಪವನ್ಗೆ ಪವಿತ್ರ ಹೇಳಿರ್ತಾಳೆ ಅಂತ ಹೇಳಿ. ಇಲ್ಲಿಂದ ನಂತರ ಈ ಇಡೀ ವಿಚಾರವನ್ನು ನಾವು ನೋಡ್ತಾ ಹೋದಾಗ ಗೋಚರ ಆಗುವಂಥದ್ದು, ಈತನಿಗೊಂದು ಗತಿ ಕಾಣಿಸ್ಬೇಕು ಅಂತೇಳಿ ಯಾವಾಗ ಪವನ್ ಜೊತೆಗೆ ಹೇಳ್ತಾಳಲ್ಲ, ಅಲ್ಲಿಂದ ಕಿಡ್ನ್ಯಾಪ್ ಮಾಡಿಕೊಂಡು ಒಂದು ಬಂದು ಸರ್ಪ್ರೈಸ್ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಾರಲ್ಲ. ಸರ್ಪ್ರೈಸ್ ಕೊಟ್ಟರು, ದರ್ಶನ್ ಕರ್ಕೊಂಬಂದು ಸರ್ಪ್ರೈಸ್, ಇದೆಲ್ಲವೂ ಕೂಡ ಕಥೆ ರೀತಿಯಲ್ಲಿ ಕಾಣುತ್ತೆ. ಯಾಕಂದರೆ ಆಕೆನೇ ಇವೆಲ್ಲವೂ ಕೂಡ ಮಾಡಿದ್ದಾಳೆ. ಇವೆಲ್ಲವೂ ಕೂಡ ಆಗಿರುವಂಥದ್ದು 5-6 ದಿವಸಗಳಲ್ಲಿ. 3 ಜೂನ್ ತಿಂಗಳಲ್ಲಿ 3 ನಂಬರ್ ಶೇರ್ ಆಗುತ್ತೆ. 5 ಮಾತಾಡ್ತಾರೆ. 8 ಆತ ಶವ ಆಗ್ತಾನೆ ಅಂತ ಹೇಳಿದಾಗ ಈಕೆಗೆ ಗೊತ್ತಿಲ್ಲದೆ ಇದೆಯಲ್ಲ ಆಗೋದಕ್ಕೆ ಸಾಧ್ಯನ. ದರ್ಶನ್ ಪಟ್ಟಣಗಿರಿ ಶೆಟ್ಗೆ ಪವಿತ್ರಳನ್ನು ಕರೆದೊಯ್ಯುವಂತಹದ್ದು ಮೊದಲೇ ಸಂಚು ರೂಪಿಸಿರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅಸಲಿಗೆ ಪವಿತ್ರಳಿಗೆ ಗೊತ್ತಿದ್ದೇ ರೇಣುಕಾ ಸ್ವಾಮಿಯನ್ನು ಕರೆಸಿ ನಂತರ ಕೊಲೆ ಮಾಡಲಾಗಿದೆ. ಹೆಂಡತಿಗೆ ಮೆಸೇಜ್ ಕಳಿಸ್ತೀಯಾ ಅಂತ ಕೇಳಿನೇ ದರ್ಶನ್ ಹಲ್ಲೆ ನಡೆಸಿದ್ದಾನೆ. ಇಲ್ಲಿ ರೇಣುಕಾ ಸ್ವಾಮಿ ಕ್ಷಮೆ ಕೇಳಿದ್ರೂ ಕೂಡ ಬಿಡದೆ ಹಲ್ಲೆ ನಡೆಸಿದೆ ಡಿ ಗ್ಯಾಂಗ್. ಹಾಗೆಯೇ ಮೊದಲು ಬಟ್ಟೆ ಬಿಸಿ ಹಲ್ಲೆ ನಡೆಸಿ ಕ್ಷಮೆ ಕೇಳಿದ್ರು ಕೂಡ ಬಿಡದೆ ನರ ರಕ್ಕಸರ ರೀತಿಯಲ್ಲಿ ಇವರು ವರ್ತನೆಯನ್ನು ಮಾಡಿದ್ದಾರೆ. ರೇಣುಕಾ ಸ್ವಾಮಿಯನ್ನು ಕೊಲೆ ಮಾಡುವಂಥ ಉದ್ದೇಶ ಇಲ್ಲದೇ ಇರ್ತಿದ್ರೆ ಅದನ್ನು ತಡಿಬೇಕಾಗಿತ್ತಲ್ವಾ? ಅದನ್ನು ತಡೆಯುವ ಕೆಲಸವನ್ನು ಪವಿತ್ರ ಗೌಡ ಮಾಡಬಹುದಾಗಿತ್ತಲ್ವಾ? ಎಲ್ಲರೂ ಸೇರಿ ಬಡದಾಗ ಆತ ಸಾಯಬಹುದು ಅನ್ನುವಂತಹ ಕನಿಷ್ಠ ಪ್ರಜ್ಞೆ, ನಾಗರಿಕ ಪ್ರಜ್ಞೆ, ಮನುಷ್ಯತ್ವದ ಪ್ರಜ್ಞೆ ಇವ್ರಿಗಿರಲಿಲ್ವ? ರೇಣುಕಾ ಸ್ವಾಮಿಯನ್ನು ಕೊಂದರೂ ತಾವು ಬಚಾವಾಗಬಹುದು ಅಂತ ಅಂದ್ಕೊಂಡಿದ್ದಿರಬಹುದು. ಅದೇ ಬಹಳ ಮುಖ್ಯವಾಗಿರುವಂತಹ ಒಂದು ಪ್ರಶ್ನೆಯಲ್ಲಿ ಕಾಡುವಂಥದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ಇದೇ ಮೊದಲ ಕೃತ್ಯವು ಅಥವಾ ಇವರು ಬೇರೆಯವ್ರನ್ನೂ ಕೂಡ ಕರೆಸಿ ಈ ರೀತಿಯಾಗಿ ಹೊಡೆದಿದ್ದಾರ ಅನ್ನುವಂಥ ಅನುಮಾನವು ಕೂಡ ಈ ಫೋಟೋಗಳನ್ನು ನೋಡಿದಾಗ, ಈ ಕೃತ್ಯವನ್ನು ನೋಡಿದಾಗ ಯಾರಿಗೆ ಆದರೂ ಕೂಡ ಅನಿಸುತ್ತೆ. ಕೊಲೆ ಅನ್ನುವಂಥದ್ದು ಓರ್ವ ಸೆಲೆಬ್ರಿಟಿ ದರ್ಶನ್ಗೆ ಭಾಳ ಕಾಮನ್ ಆಗಿಬಿಟ್ಟಿತ್ತ ಅಂತೇಳಿ. ಯಾಕಂದರೆ ಆತ ಕ್ಷಮೆ ಕೇಳಿದ್ರು ಕ್ಷಮಿಸದೆ ಹೊಡೆದು ಸಾಯಿಸ್ತಾರಲ್ಲ, ಹಂಗಾದ್ರೆ ಈ ಮನುಷ್ಯನಿಗೆ ಇದು ಕೂಡ ವೆರಿ ಕಾಮನ್ ಅಂತೇಳಿ. ಪವಿತ್ರ ಮೇಲಿನ ವ್ಯಾಮೋಹದಿಂದಲೇ ಈ ಕೊಲೆ ಎಸಗಿದ್ದನ ದರ್ಶನ್ ಅನ್ನುವಂಥದ್ದು ಈಗಿರುವಂತಹ ಕೋರ್ಟ್ನಲ್ಲೂ ಕೂಡ ನಿರ್ಧಾರ ಆಗಬೇಕಾಗಿರುವಂತಹ ಪ್ರಶ್ನೆಯಾಗಿದೆ. ದರ್ಶನ್ ಸಿಟ್ಟಿನ ಪರಿಚಯವಿದ್ದ ಪವಿತ್ರ, ಯಾಕೆಂದರೆ ಆಕೆ ಅವನ ಜೊತೆಗೆ 10 ಒಡನಾಟ ಇಟ್ಕೊಂಡಿದ್ಲು ಅಂತೇಳಿ. ದರ್ಶನ್ ಬಗ್ಗೆ ಮಾತಾಡೋರು ಎಲ್ಲರೂ ಕೂಡ ಹೇಳ್ತಾರೆ ಆತನಿಗೆ ವಿಪರೀತ ಕೋಪ ಬರುತ್ತೆ, ಮುಂಗೋಪ ಬರುತ್ತೆ. ಆತನ ಕೋಪದ ಪರಿಚಯ ಇದ್ದ ಆಕೆ ಆದರೂ ತಡಿಬಹುದಾಗಿತ್ತಲ್ವಾ ಈ ಕೊಲೆ ಆಗೋದ್ರಿಂದ? ಈ ಎಲ್ಲ ಪ್ರಶ್ನೆಗಳು ಕೂಡ ಇಲ್ಲಿರುವಂಥದ್ದು. ಅದೇ ಕಾರಣಕ್ಕೆ ಹೇಳ್ತಿರುವಂಥದ್ದು, ಪ್ರೇಯಸಿ ರಕ್ಕಸಿ ಆದಾಗ ಏನಾಗ್ಬೋದು ಅದು ಇಲ್ಲಿ ರೇಣುಕಾ ಸ್ವಾಮಿ ಕಥೆಯಲ್ಲಿ ಆಗಿದೆ. ಹಿಜಾಬ್ ಅಡ್ಡಿಯಾಗಿದೆ ಪ್ರಾಂಶುಪಾಲರಿಗೆ ಪ್ರಶಸ್ತಿ ಬರೋದಕ್ಕೆ. 2 ಹಿಂದಿನ ಒಂದು ದೃಶ್ಯವನ್ನು ನಿಮಗೆ ತೋರಿಸ್ಬೇಕು. ಇದು ಬಹುತೇಕ 2022 ಫೆಬ್ರವರಿ 3-5 ದೃಶ್ಯ. ಇದು 3 ಅಥವಾ 4 ತಾರೀಕಿನಂದು ನಡೆದಂತಹ ಘಟನೆ ಇದು. ಅವತ್ತು ವಿದ್ಯಾರ್ಥಿನಿಯರು, ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕುಂದಾಪುರ, ಅಲ್ಲಿ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕ್ಕೊಂಡು ಬಂದಿರ್ತಾರೆ, ಅವರನ್ನು ಗೇಟ್ನಲ್ಲಿ ತಡೀತಾರೆ ಅಂತ ಹೇಳಿ. ಇದಕ್ಕೆ ಕಾರಣ ಆಗಿರುವಂಥದ್ದು ಜನವರಿ ತಿಂಗಳಲ್ಲಿ ಉಡುಪಿಯಲ್ಲಿ ನಡೆದಂತಹ ಹಿಜಾಬ್ ವಿವಾದ. ಅದು ನಿಧಾನಕ್ಕೆ ಫೆಬ್ರವರಿ ತಿಂಗಳು ಕಾಲಿಡುವ ಹೊತ್ತಿಗೆ ಕೋರ್ಟ್ಗೆ ಮೆಟ್ಟಿಲೇರಿದ್ರು. ಈ ಸಂದರ್ಭದಲ್ಲಿ ಸರ್ಕಾರದ ಒಂದು ಆದೇಶವು ಕೂಡ ಬಂತು. ಅದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಹೀಗೆ ತಡೆದರು. ಪ್ರಾಂಶುಪಾಲರು ಸರ್ಕಾರದ ಆದೇಶ ಪಾಲನೆ ಮಾಡಿದರು. ನಂತರ ಈಗ ಏನಾಗಿದೆ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ಪ್ರಶಸ್ತಿಗೆ ಫೈಟಿಂಗ್ ಕಾರಣ ಆಗಿದೆ ಅಂತೇಳಿ ನೋಡಬೇಕಾಗಿರುವಂಥದ್ದು. 2 ಹಿಂದಿನ ಹಿಜಾಬ್ ವಿವಾದದ ಪರಿಣಾಮ ಈಗ ಬೀರೋದಕ್ಕೆ ಶುರುವಾಗಿದೆ. ಹೆಂಗೆ ಅಂತ ಹೇಳಿದರೆ, ಒತ್ತಡಕ್ಕೆ ಮಣಿದು ಪ್ರಶಸ್ತಿಯನ್ನು ತಡೆಹಿಡಿದಿದೆ ಅಂತೆ ರಾಜ್ಯ ಸರ್ಕಾರ ಈ ಪ್ರಾಂಶುಪಾಲರಿಗೆ ಬಂದಿರುವಂಥದ್ದು. ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಗೆ ಭಾಜನರಾಗಿದ್ದರು ರಾಮಕೃಷ್ಣ BG, ಆದರೆ ಗೇಟ್ನಲ್ಲಿ ವಿದ್ಯಾರ್ಥಿನಿಯರನ್ನು ತಡೆದಿದ್ದಾರೆ ಅಂಥೇಳಿ ಉಡುಪಿಯ ಕುಂದಾಪುರ ಸರ್ಕಾರಿ PU ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ BG ಅವರಿಗೆ ಈ ಪ್ರಶಸ್ತಿಗೆ ಅವರು ಆಯ್ಕೆಯಾಗಿದ್ದರು. ರಾಮಕೃಷ್ಣ BG ಪ್ರಶಸ್ತಿ ನೀಡಲು ಪ್ರಗತಿಪರರು ಆಕ್ಷೇಪವನ್ನು ಎತ್ತಿದ್ದಾರಂತೆ. ಯಾವ ಕಾರಣಕ್ಕಾಗಿ ಪ್ರಗತಿಪರರು ಹಾಗಾದರೆ ಆಕ್ಷೇಪವನ್ನು ಎತ್ತಿದ್ದಾರೆ?
ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ. ಆಕ್ಷೇಪ ವ್ಯಕ್ತವಾಗಿದ್ದಕ್ಕೆ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ತಡೆ ಹಿಡಿದಿದೆ ಅಂತೇಳಿ. ಒಂದು, ಸರ್ಕಾರಕ್ಕೆ ಪ್ರಶಸ್ತಿಗೆ ಆಯ್ಕೆ ಮಾಡೋಕ್ಕೆ ಮೊದಲೇ ಇಂಥ ವಿಚಾರಗಳು ಗೊತ್ತಿಲ್ವ? ನಿಜಕ್ಕೂ ಆ ವ್ಯಕ್ತಿ ಉತ್ತಮ ಪ್ರಾಂಶುಪಾಲ ಅಲ್ಲದೇ ಇದ್ದರೆ ಕೊಟ್ಟ ಮೇಲೆ ತಡೆ ಹಿಡಿಯುವಂಥದ್ದು ಯಾವ ನ್ಯಾಯ? ಈ ಪ್ರಗತಿಪರರು ಹಾಗಾದರೆ ಏನು ಪ್ರಶಸ್ತಿ ಆಯ್ಕೆ ಸಮಿತಿಯ ಮೆಂಬರ್ಸಾ ಅಂತೇಳಿ. 2022 ಜನವರಿಯಲ್ಲಿ ಉಡುಪಿಯಲ್ಲಿ ಹಿಜಾಬ್ ಹೋರಾಟ ನಡೆದಿತ್ತು. ಮೊದಲು ಉಡುಪಿಯಲ್ಲಿ ಶುರುವಾಗಿತ್ತು, ನಂತರ ಅದು ಕುಂದಾಪುರಕ್ಕೆ ವಿಸ್ತರಣೆ ಆಗುತ್ತೆ. ನಾನು ಹೇಳಿದಾಗೆ ಫೆಬ್ರವರಿ ತಿಂಗಳಲ್ಲಿ ಸರ್ಕಾರದ ಸಮವಸ್ತ್ರ ನೀತಿಯಲ್ಲಿ ಹಿಜಾಬ್ಗೆ ಅವಕಾಶ ಇರಲಿಲ್ಲ, ಸಮವಸ್ತ್ರದ ಒಳಗಡೆ ಅದು ಭಾಗ ಅಲ್ಲ ಅಂತ ಅನ್ನೋಂಥರ ಕೋರ್ಟ್ ಕೂಡ ಹೇಳಿದೆ. ಹಿಜಾಬ್ ತೊಟ್ಟು ಕಾಲೇಜಿಗೆ ಬರದಂತೆ ಸರ್ಕಾರ ಆದೇಶವನ್ನು ಹೊರಡಿತ್ತು. ಇದು ಕೋರ್ಟ್ನ ತೀರ್ಪಿಗಿಂತ ಮುಂಚಿತವಾಗಿ ಆದಂಥ ಬೆಳವಣಿಗೆ. ಇದು ರಾಜ್ಯಾದ್ಯಂತ ಆದೇಶ ಜಾರಿ ಮಾಡಿತ್ತು ಅಂದಿನ BJP ಸರ್ಕಾರ. ಅದರ ಪ್ರಕಾರವಾಗಿ ಸರ್ಕಾರದ ಆದೇಶದಂತೆ ವಿದ್ಯಾರ್ಥಿನಿಯರನ್ನ ಪ್ರಾಂಶುಪಾಲರು ಅಲ್ಲಿ ತಡೆ ಹಿಡಿದಿದ್ರು. ಗೇಟ್ನಲ್ಲಿ ವಿದ್ಯಾರ್ಥಿನಿಯರನ್ನ ತಡೆ ಹಿಡಿದಿದ್ರು ಪ್ರಾಂಶುಪಾಲರು. ಹಿಂಗಿದೆ ಅಮ್ಮ ನಿಯಮ, ಒಳಗೆ ಬರೋಂಗಿಲ್ಲ, ನೀವು ಹಿಜಾಬ್ ಹಾಕೊಂಡು ಬರೋಂಗಿಲ್ಲ, ಬುರ್ಕಾ ಹಾಕೊಂಡು ಬರೋಹಂಗಿಲ್ಲ. ಹಿಜಾಬ್ ಮಾತ್ರ ಅಲ್ಲ, ಅಲ್ಲಿ ವಿದ್ಯಾರ್ಥಿನಿಯರು ಬುರ್ಕಾ ಕೂಡ ಹಾಕೊಂಡು ಬಂದಿದ್ರು. ಇದೇ ವಿಚಾರದಲ್ಲಿ ಪ್ರಶಸ್ತಿಗೆ ಪ್ರಗತಿಪರ ಮುಖಂಡರು ಈಗ ಆಕ್ಷೇಪವನ್ನು ಎತ್ತಿದ್ದಾರೆ. ಇವರು ಮುಸ್ಲಿಂ ವಿದ್ಯಾರ್ಥಿಯರನ್ನ ತಡೆದಿದ್ದಾರೆ, ಹೀಗಾಗಿ ರಾಮಕೃಷ್ಣ ಅವರಿಗೆ ಬಂದಿದ್ದಂತಹ ಪ್ರಶಸ್ತಿಯನ್ನು ಕೊಡಬಾರದು ಅಂತೇಳಿ ಹೇಳಿದ್ದಾರೆ. ಅವರು ಹೇಳ್ತಿದ್ದಂಗೆ ಸರ್ಕಾರ ತಡೆ ಹಿಡಿದಿದೆ. ಇದು ಸರ್ಕಾರದ ನೀತಿನ, ಈ ರೀತಿಯಾದಂಥ ನೀತಿಯನ್ನು ಸರ್ಕಾರ ಅನುಸರಿಸಿದ್ದೇ ಹೌದು ಅಂತೇಳಿ. ಆದರೆ ಇದು ಶಿಕ್ಷಣಕ್ಕೆ ಮಾಡುವಂಥ ಅತಿ ದೊಡ್ಡದಾದಂಥ ಅಪಾಯಕಾರಿಯಾದಂತಹ ಬೆಳವಣಿಗೆ. ಮತ್ತು ಸರ್ಕಾರ ಹಿಜಾಬ್ ವಿಚಾರದಲ್ಲಿ ಯಾವ ನಿಲುವುಗಳನ್ನು ಹೊಂದಿದೆಯಲ್ಲ, ಶಿಕ್ಷಕರ ಪ್ರಶಸ್ತಿಯ ವಿಚಾರದಲ್ಲೂ ಕೂಡ ಅಂಥದ್ದೇ ಮುಕ್ತವಾದಂತಹ ನಿಲುವುಗಳನ್ನು ಹೊಂದಿರಬೇಕು. ಯಾವುದೋ ಒಂದು ಘಟನೆಯನ್ನು ಆಧರಿಸಿ ಒಬ್ಬ ಪ್ರಾಂಶುಪಾಲನಿಗೆ ಬರುವಂಥ ಪ್ರಶಸ್ತಿಯನ್ನು ತಡೆ ಹಿಡಿದರೆ ಅದು ಸರ್ಕಾರ ತನ್ನ ಕಪಾಳಕ್ಕೆ ತಾನೇ ಹೊಡ್ಕೊಂಡಂಗೆ ಆಗುವಂತಹ ಬೆಳವಣಿಗೆ ಅನ್ನುವಂಥದ್ದು ಇಂತಹ ಘಟನೆಗಳಿಗಾಗಿನೇ. ಈ ವಿಚಾರದಲ್ಲಿ ಸರ್ಕಾರ ಈಗಲಾದರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು, ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆಯು ಕೂಡ ಇರುವಂಥದ್ದು. ಇದು ಇವತ್ತಿನ ಪಂಚಾಯಿತಿ. ನಮಸ್ಕಾರ.